ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಏನು ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಉದ್ಯಾನಿಗೆ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಎಲ್ಲ ಒಂದು ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನಾನು ಈಗ ಎಕ್ಸ್ಪೆಕ್ಟೆಡ್ ಕಟ್ ಅಪ್ ಮಾರ್ಕ್ಸ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಒಂದು ಸಂಭವನೆಯ ಅಂಕದ ಅಂದರೆ ಒಂದು ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ಒಂದು ಸಂಭವನೀಯ ಅಂಕ ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಕಟಪ್ ಮಾಡಿಸ ಇಲ್ಲಿ ರೆಡಿನ ಮಾಡಿದ್ದೀನಿ ಯಾವ ಕೆಟಗರಿಗೆ ಎಷ್ಟು ಒಂದು ಅಂಕವನ್ನು ತೆಗೆದುಕೊಂಡರೆ ಸೇಫ್ ಆಗಿರುತ್ತೀರಾ ಅಂತ ಈ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಯಾರು ಜಾಯ್ನ್ ಆಗಿಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಗ್ರೂಪನ್ನು ನೀಡಿರ್ತೀನಿ ಅದರ ಮೇಲೆ ಕ್ಲಿಕನ್ನು ಮಾಡ್ಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು ಅಥವಾ ಮೋರ್ ಇನ್ಫಾರ್ಮೇಷನ್ ನೀವು ಅಲ್ಲಿ ತಿಳ್ಕೊಳ್ಬೋದು ಈಗ ನಾವು ನೋಡ್ಕೊಳ್ಳೋಣ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಿಮಗೆ ಇವತ್ತ ಒಂದು ನಡೆದಿರುವ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸಂಭವನೀಯ ಅಂಕ ಒಂದು ಯಾವ ರೀತಿಯಾಗಿರುತ್ತೆ ಅಂತಂದರೆ ಇಷ್ಟು ಮಾರ್ಕ್ಸನ್ನು ನೀವು ತೆಗೆದುಕೊಂಡ್ರೆ ಸೇಫನ್ನು ಆಗಿರ್ತೀರ ಇದರಲ್ಲಿ ಮೊದಲೇ ಅಂತ ನೋಡ್ಕೊತಾ ಬರೋಣ ನೋಡಿ ಜಿ ಎಮ್ ಕೆಟಗರಿ ಅಂದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಎಪ್ಪತ್ತ್ಮೂರಿಂದ ಎಂಬತ್ತೈದರ ಒಳಗಿನ ಅಂಕವನ್ನು ನೀವು ಪಡೆದಿದ್ದರೆ ಒಂದು ಆಗೋ ಚಾನ್ಸಸ್ ಹೆಚ್ಚಿನ ಒಂದು ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕೆಟಗರಿ ಒನ್ ಕೆಟಗರಿ ಒನ್ನದವರು ಅರವತ್ತಾರರಿಂದ ಎಪ್ಪತ್ತು ಮಾರ್ಕ್ಸ್ ಅಂಕವನ್ನು ನೀವು ಪಡೆದಿದ್ದರೆ ಆಗೋ ಚಾನ್ಸನ್ನು ಇಲ್ಲಿ ಹೊಂದಿರ್ತೀರ ಮತ್ತು ಟು ಎ ಅಭ್ಯರ್ಥಿಗಳು ಅರವತ್ತೊಂಬತ್ತರಿಂದ ಎಪ್ಪತ್ತ್ಮೂರು ಒಳಗೆ ನೀವು ಏನಾದರೂ ಅಂಕವನ್ನು ಪಡೆದಿದ್ದರೆ ನಿಮಗೆ ಒಂದು ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಮತ್ತು ಟು ಬಿ ಕ್ಯಾಟಗರಿ ಅವರಿಗೆ ಸಿಕ್ಸ್ಟಿ ಸೆವೆನ್ನಿಂದ ಅಂದರೆ ಸಿಕ್ಸ್ಟಿ ಸೆವೆನಿಂದ ಸೆವೆಂಟಿ ಟು ಒಳಗಿರಬೇಕು ಅಂಕವನ್ನು ನೀವು ಪಡೆದಿರಬೇಕಾಗಿರುತ್ತೆ ಇಷ್ಟು ಪಡೆದರೆ ಸೇಫ್ ಆಗಿರುತ್ತೆ ನೋಡಿ ಇದು ಯಾವ್ಯಾವ ಈ ಒಂದು ಕಟಪ್ ಲಿಸ್ಟ್ ನಿಮಗೆ ಯಾವುದೇ ರಿಸರ್ವೇಷನ್ ಮೂಲಕ ನಾನು ಕಟಪ್ನ ತೆಗೆದಿಲ್ಲ ಅಂದರೆ ಇದು ಕ್ಯಾಟಗರಿ ವೈಸ್ ಜಿ ಎಮ್ ಮಾತ್ರ ಆಗಿರುತ್ತೆ ಇನ್ನೂ ನಿಮಗೆ ಮುಳುಗಡೆ ಆಯಿತು ಅಂದರೆ ಪಿ ಡಿ ಪಿ ಆಗಿರ್ಬೋದು ಕನ್ನಡ ಮಾಧ್ಯಮ ರೂರಲ್ ಈ ರೀತಿ ರಿಸರ್ವೇಷನ್ಗೆ ಇನ್ನೂ ಕಡಿಮೆ ಅಂಕವನ್ನು ನಿಲ್ಬೋದು ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಇದು ಜಿ ಎಮ್ ಮಾತ್ರ ಇಲ್ಲೇ ಆಗಿರುತ್ತೆ ನೋಡಿ ತ್ರೀ ಎ ಒಂದು ಕಾಸ್ಟ್ಗೆ ಸಿಕ್ಸ್ಟಿ ಏಯ್ಟಿಂದ ಸೆವೆಂಟಿ ಒನ್ ಒಳಗೆ ನೀವು ಅಂಕ ಏನ ಏನಾದರೂ ಪಡೆದಿದ್ರೆ ನೀವು ನಿಲ್ಲೋ ಚಾನ್ಸಸ್ ಇರುತ್ತೆ ಮತ್ತು ತ್ರೀ ಎದವ್ರಿಗೆ ಸಿಕ್ಸ್ಟಿ ಫೈಯಿಂದ ಸೆ ಸೆವೆಂಟಿ ಇದು ತ್ರೀ ಬಿ ಆಗಬೇಕಿತ್ತು ಸಾರಿ ಸಿಕ್ಸ್ಟಿ ಫೈವಿಂದ ಸೆವೆಂಟಿ ತ್ರೀ ಬಿ ಕಾಸ್ಟದವ್ರಿಗೆ ಎಸ್ ಸಿ ಕ್ಯಾಸ್ಟ್ರದವ್ರಿಗೆ ಸಿಕ್ಸ್ಟಿ ಟೂ ಇಂದ ಸಿಕ್ಸ್ಟಿ ನೈನ್ ಆ ಒಂದು ಅಂಕವನ್ನು ಪಡೆದ್ರೆ ಆಗೋ ಚಾನ್ಸಸ್ ಇಲ್ಲಿ ಎಸ್ ಸಿ ಕೆಟಗರಿದವ್ರೆ ಆಗುತ್ತೆ ಎಸ್ ಟಿ ಕೆಟಗರಿದವ್ರಿಗೆ ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈವ್ ಏನಾದರೂ ಅಂಕವನ್ನು ನೀವು ಪಡೆದಿದ್ರೆ ನಿಮಗೆ ಆಗೋ ಒಂದು ಚಾನ್ಸಸ್ ಅಂದರೆ ಫಿಸಿಕಲ್ಗೆ ಕರೆಯುವಂಥ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಒಂದು ಸಂಭವನೀಯ ಒಂದು ಕಟಪ್ ಮಾರ್ಸನ್ನು ನಾನು ಈ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ನಾನು ಸಂಭವನೀಯ ಅಂಕಣ ಇಲ್ಲಿ ನೀಡಿದ್ದೀನಿ ಇದು ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟ್ ಇದು ಎಕ್ಸ್ಪೆಕ್ಟ್ ಆಗಿರುತ್ತೆ ಯಾವುದೇ ರೀತಿ ಇದೇ ರೀತಿ ಆಗಿರೋದಿಲ್ಲ ಮತ್ತು ನೀವು ಇನ್ನಿತರ ಒಂದು ರಿಸರ್ವೇಷನ್ಸ್ಗಳಿದ್ದರೆ ನಿಮಗೆ ಇನ್ನೂ ಕಡಿಮೆ ಅಂಕವನ್ನು ನಿಂದಿರಬೇಕು ನಿಂದಿರುತ್ತೆ ಆದರೆ ಇಷ್ಟು ಅಂಕವನ್ನು ನೀವು ಪಡೆದರೆ ಸೇಫ್ ಆಗಿರುತ್ತೆ ಅಂದರೆ ಫಿಸಿಕಲ್ಗೆ ನೀವು ಹೋಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಒಂದು ಕೆ ಎಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ಎಕ್ಸ್ಪೆಕ್ಟೆಡ್ ಕಟ್ ಮಾರ್ಕ್ಸ್ ಇಲ್ಲಿ ತಿಳಿಸಿದ್ದೀನಿ ಇದರಲ್ಲಿ ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು